ಪ್ರಶ್ನೆ ಸಂಖ್ಯೆ 2472 ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಿಗೆ ಕೇಳಿ ಬಯಸ್ತಾ ಇದ್ದೀನಿ. ಉಪಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ ಮಾನ್ಯ ಸಚಿವರು. ಬೀದರ್ ಮೊದಲೇ ಕೈಗಾರಿಕಾ ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿದಂತ ಒಂದು ಜಿಲ್ಲೆ ಆಗಿದೆ. ಇಲ್ಲೇನು ಈಗಾಗಲೇ 1000 ಗಂಟೆ ಹೇಳಿದ್ದಾರೆ. 392 ಘಟಕಗಳ ಪೈಕಿ 1199 ಘಟಕಗಳು ಯೋಜನೆ ಅನುಷ್ಠಾನಗೊಳಿಸಿದ್ದೇವೆ ಅಂತ ಹೇಳಿದ್ದಾರೆ. ಆದ್ರೆ ಇದರಲ್ಲಿ ಬಹುತೇಕ ಕೈಗಾರಿಕೆ ಘಟಕಗಳು ಅವು ಪ್ರಾರಂಭನೇ ಆಗಿಲ್ಲ. ಅವ್ರು ಯಾವ ಉದ್ದೇಶಕ್ಕಾಗಿ ಭೂಮಿ ತೆಗೆದುಕೊಂಡಿದ್ದಾರೆ ಅದನ್ನು ಉಪಯೋಗನೂ ಮಾಡಲಿಲ್ಲ. ತಾವು ಕೊಟ್ಟಂತ ಮಾಹಿತಿನೂ ಅಪೂರ್ಣವಾಗಿದೆ. ಅನ್ಯ ಕೆಲಸಗಳಿಗೆ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಇದ್ದಂತ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಏನಿದ್ದಿದ್ದೆ ತೆಲಂಗಾಣದಿಂದ ಬಂದಂತ ಕೆಮಿಕಲ್ ಫ್ಯಾಕ್ಟರಿಗಳು ನಡೀತಾವೆ ಅಲ್ಲಿ. ಆ ಫ್ಯಾಕ್ಟರಿಯ ತ್ಯಾಜ್ಯದಿಂದ ಸುಮಾರು ಜನ ರೈತರು ಆ ಭಾಗದಲ್ಲಿರುವಂತಹ ಪ್ರದೇಶದಲ್ಲಿರುವಂತಹ ಜನ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಮಾಲಿನ್ಯ ಹರಡಿ ಬಹಳ ಸಮಸ್ಯೆ ಆಗ್ತಾ ಇದೆ. ಸರ್ಕಾರದ ಉತ್ತರ ಕೇಳೋಣ. ಮಾನ್ಯ ಅಧ್ಯಕ್ಷರೇ, ನಿಮ್ಮ ಕೈಗಾರಿಕಾ ಇಲಾಖೆ ವತಿಯಿಂದ ನಡೀತಿರ್ತಕ್ಕಂತ ಏನು ಎಫ್ಲೂಯಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ, 5 ವರ್ಷದಿಂದ ನೀವು ಅದು ಇವತ್ತು ಕಾಂಟ್ರಾಕ್ಟ್ ಕೊಟ್ಟಿದ್ದೀರಿ, ಇನ್ನೂ ಪೂರ್ತಿ ಆಗ್ಲಿಲ್ಲ. ಕೇಳೋಣ ಸರ್ಕಾರ. ಆ ಭಾಗದ ಏನು ಇವತ್ತು ತ್ಯಾಜ್ಯ ಕುಡಿದು ಸಾಯ್ಬೇಕಾ ಇಂತ ಪರಿಸ್ಥಿತಿ ಇದೆ. ನಿರಾಣಿ ಅವರು ಮತ್ತೆ ವುಮನ್ ಪಾರ್ಕ್ ಗೆ ಏನು ನೀವು ಮೀಸಲು ಇಕ್ಕಿದ್ದೀರಿ, ಜಮೀನು ಆಟೋ ಪಾರ್ಕ್ ಗೆ ಇಕ್ಕಿದ್ದೀರಿ, ಅದು ಅಭಿವೃದ್ಧಿ ಪಡಿಸಿ ಅವ್ರಿಗೆ ಆಹ್ವಾನ ಮಾಡಿ ಆಕರ್ಷಣೆ ಮಾಡಿ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡುವಂತದ್ರ ಬಗ್ಗೆ ಕ್ರಮ ವಹಿಸಬೇಕು. ಹೇಳಿ, ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಪಾರ್ಕ್ ಆಯುರ್ವೇದದಲ್ಲಿ ಘೋಷಣೆ ಆಗಿದೆ, ಏನೂ ಅಭಿವೃದ್ಧಿ ಆಗಿಲ್ಲ, 3 ವರ್ಷ ಆಯ್ತು. ಎರಡನೇದು, 3 ತಾಲೂಕುಗಳಲ್ಲಿ ಇವತ್ತು ಕೈಗಾರಿಕಾ KIDB ವತಿಯಿಂದ ಭೂಸ್ವಾಧೀನ ಮಾಡಿಕೊಂಡು ಕೈಗಾರಿಕಾ ಪ್ರದೇಶ ಅಂತೇಳಿ ಮಾಡುವಂಥದ್ದಕ್ಕೆ ಕ್ರಮ ಕೈಗೊಂಡಿದ್ದೀರಿ. ನನ್ನ ಕ್ಷೇತ್ರ ಭಾಲ್ಕಿಯಲ್ಲಿಲ್ಲ, ಇವತ್ತು ಔರಾದ್ನಲ್ಲಿಲ್ಲ, ಇಲ್ಲಿನೂ ಇವತ್ತು ತಾವೊಂದು ಕೈಗಾರಿಕಾ ವಲಯ ಪ್ರಾರಂಭ ಮಾಡಲಿಕ್ಕೆ ಕ್ರಮ ಜರುಗಿಸಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಮಾನ್ಯ ಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ. ಓಕೆ.